ಸೋರೆಕಾಯಿಂದ ಪರೋಟ ಮಾಡ್ತಾ ಇದ್ದೀನಿ ಇವತ್ತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ನೋಡಿ. ಇಷ್ಟು ತೆಳ್ಳಗೂ ಸಹ ಒತ್ಕೊಳ್ಬೋದು ನೀವು, ಮತ್ತು ತುಂಬ ಮೃದುವಾಗಿರುತ್ತೆ, ಸಾಫ್ಟ್ ಅಂದರೆ ಸಾಫ್ಟ್ ಆಗಿರುತ್ತೆ. ಇದು ತಿನ್ನಕ್ಕಂತೂ ಬಲ ಮಜವಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ರೆಸಿಪಿಗಾಗಿ. ಈಗ 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ತುರ್ತಿರೋ ಸೋರೆಕಾಯಿ 1 ಬಟ್ಲು ತೊಗೊಂಡಿದ್ದೀನಿ. ನೀವು ಸೋರೆಕಾಯಿ ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ. ಜೀರಿಗೆ ಹಾಕ್ಕೊಂಡಿದ್ದೀನಿ 1/2 ಸ್ಪೂನಷ್ಟು. 2 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಕಲಸ್ಕೊಳ್ಬೇಕು. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಮೊಸರು ಯಾಕೆಂದರೆ ಸಾಫ್ಟಾಗಿ ಬರೋದಕ್ಕೋಸ್ಕರ. ಮತ್ತು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು 1-10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ ನೋಡಿ. ಈ ಥರ ಉಂಡೆ ಮಾಡಿಕೊಂಡು ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ಒಸ್ಕೊಳ್ಳೋಣ. ನಾನಿಲ್ಲಿ ಬೇರೆ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ. ರೌಂಡಾಗೂ ಒಸ್ಕೊಳ್ಬೋದು ನೀವು, ಆದರೆ ನಾನಿಲ್ಲಿ ಒಂಥರ ಡಿಫ್ರೆಂಟ್ ಇರಲಿ ಅಂತ ಒಂದು ಸ್ವಲ್ಪ ಶೇಪಾಗಿ ತೊಗೊಂಡಿದ್ದೀನಿ. ಈಗ ನೋಡಿ ಒಂದು ಕಡೆ ಬೇಯಿಸಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ, ಯಾಕಂದರೆ ಗೋಧಿ ಹಿಟ್ಟಿಂದ ಒಸ್ತಿರ್ತೀವಲ್ಲ ಅದಕ್ಕೋಸ್ಕರ. ನೋಡಿ ಹದವಾಗಿ ಬೇಯಿಸ್ಬೇಕು, ಜಾಸ್ತಿ ಉರಿ ಇಟ್ಕೊಂಡೆಲ್ಲ ಬೇಯಿಸ್ಬಾರ್ದು, ಸಣ್ಣೂರಿಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ರೆಡಿಯಾಗಿದೆ ಸಾಫ್ಟಾಗಿರೋ ಸೋರೆಕಾಯಿ ಪರೋಟ. ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ. ಥ್ಯಾಂಕ್ ಯು ವೆರಿ ಮಚ್.